ಮಾನಿತಾ, ಲೈಫ್ ಹೇಗಿರಬೇಕು? ದುಃಖ ಅನ್ನೋದು ಒಂದು ಎಲೆ ಎಷ್ಟು ಚಿಕ್ಕದಾಗಿರ್ಬೇಕು, ಆದರೆ ಖುಷಿ ಅನ್ನೋದು ಮಾತ್ರ ಕಬ್ಬಿನ ಜಲ್ಲೆಯಷ್ಟು ದೊಡ್ಡದಾಗಿರ್ಬೇಕು. ಎಷ್ಟು ಆಸೆ ನಿನಗೆ, ಸ್ವಲ್ಪ ಓವರ್ ಆಗಲಿಲ್ಲ? ಓವರ್ ಅಂತ ಅನ್ಸಿದ್ರು ನಾವು ಎಷ್ಟೇ ಕಷ್ಟಪಡೋದು ಯಾಕೆ ಖುಷಿಯಾಗಿರೋಕ್ಕೆ ತಾನೆ. ವೆರಿ ಟ್ರೂ. ನಂಗೆ ತುಂಬ ಇಷ್ಟ ಆಯಿತು ಈ ಮಾತು. ಒಟ್ಟಿನಲ್ಲಿ ಲೈಫ್ ಹ್ಯಾಪಿ ಆಗಿರಬೇಕು. ಎಸ್, ನಾವು ಲೈಫಲ್ಲಿ ಹ್ಯಾಪಿ ಆಗಿರಬೇಕು ಅಂತ ಹೇಳಿದ್ರೆ ನಗ್ನಗ್ತಾ ಇರಬೇಕು. ನಗ್ನಗ್ತಾ ಇರಬೇಕು ಅಂತ ಹೇಳಿದ್ರೆ ಸುತ್ತಮುತ್ತ ನಮ್ಮನ್ನು ನಗ್ಸೋರು ಇರಬೇಕು. ಹಾಗಾದರೆ ನಮ್ಮ ಮುಖದಲ್ಲಿ ಮಂದಹಾಸ ಮೂಡಿಸುವಂತಹ ಕ್ಯಾಟಗರಿ ಇದು ಯಾವುದು? ಬೆಸ್ಟ್ ಕಮಿಡಿಯನ್ ಆಫ್ ದ ಇಯರ್ ಅನ್ನೋ ಕ್ಯಾಟಗರಿ. ವಿ ಹ್ಯಾವ್ ದ ಬೆಸ್ಟ್ ಆಕ್ಟರ್ ಇನ್ ಅ ಕಾಮಿಡಿ ರೋಲ್ 2019. And to present this award, we have the very talented rock star of South Indian film industry, Devi Shri Prasad Garu and Faria Abdullah. Saima 2019, the award for the best actor in a comedy role, Kannada, goes to... I'm really happy to announce this name because there's a speciality I'll tell you later. Mr. Sadhu Kokila, Yajamana. So, congrats, sir. Here. ಸಾಧು ಸರ್ ಇರೋ ಜಾಗದಲ್ಲಿ ನಗಕ್ಕೆ ಕೊರತೆ ಇಲ್ಲ, ಹಾಗೆ ಅಳುಗೆ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ಸರ್, ಏನಾದರೂ ಒಂದು ಜೋಕ್ ನಮಗೋಸ್ಕರ ಕ್ರ್ಯಾಕ್ ಮಾಡಿ. ಸೈಮಾಲೆ ಒಂದು ಸಣ್ಣ ಜೋಕ್ ನಡೆದೋಯ್ತು, ಅದರಿಂದ ನಾನು ಜೋಕ್ ಹೇಳಿ ಏನು ಪ್ರಯೋಜನ ಇಲ್ಲ. ಸರ್, ಇಲ್ಲ, ನೀವು ಜೋಕ್ ಹೇಳಲೇಬೇಕು. ಇಲ್ಲ, ಈ ಕೋವಿಡ್ ಟೈಮಲ್ಲಿ ಕೆಲವು ಡಾಕ್ಟರ್ಸು, ಈ ಆಯುರ್ವೇದಿಕ್ ಡಾಕ್ಟರ್ಸು ಕೋವಿಡ್ ಬಂದವ್ರಿಗೆ ಬರದೇ ಇರೋರಿಗೆ ಏನದು ಶುಂಠಿ ಕಷಾಯ ಕುಡೀರಿ, ಗಂಟ್ಲೆಲ್ಲ ಸೊರ ಬಿಡುತ್ತೆ ಅಂತ. ಕೆಲವು ಎಕ್ಸಸೈಸ್ ಮಾಡ್ತಾರಲ್ಲ ಅವರು, ಕೋವಿಡ್ ಬಂದಿರಲಿ ಬರದೇ ಹೋಗಲಿ ಲಂಗ್ ಕ್ಲೀನಾಗಿರ್ಬೇಕು ಅಂದರೆ ಮಾಡ್ತಾನೆ ಇರಲಿ. ಆದರೆ ಕೋವಿಡ್ ಬರಲಿ ಬರದೇ ಇರಲಿ ಚೀರಪ್ ಮಾಡೋದಕ್ಕೆ DSP ಒಂದು ಹೇಳ್ಕೊಟ್ಟಿದ್ದಾರೆ. ಅದನ್ನು ನೀವು ಹೇಳ್ತಾ ಇದ್ರೆ ಕೋವಿಡ್ ಬರಲ್ಲ, ಏನು ಬರಲ್ಲ. ಏನು ಹೇಳಿ ನೀವು ಹೇಳಿದ್ದು? ಏ ಓ ಹೂ, ಎಷ್ಟು ಎನರ್ಜಿ ಬಂತು. ನಾನು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಆ್ಯಕ್ಟ್ ಮಾಡಬೇಕು, ಒಂದೇ ಒಂದು ತಮಿಳು ತೆಲುಗೆಲ್ಲ ಮಾಡೋಣ ಅಂತಿದ್ದೆ. ಯಾವಾಗ ನಮ್ಮ ಯಾವುದು ಮಲಯಾಳಂ ಫಿಲಮ್ ಅನೌನ್ಸ್ಮೆಂಟು? ಏನು ಸರ್? ಕುಂಬಳಕಾಯಿ, ಕುಂಬಳಾಂಗಿ ನೈಟ್ಸ್, ಮಲಯಾಳಂ ಮೂವಿನ ಯಾವಾಗ ಕುಂಬಳಕಾಯಿ ಅಂತ ಅನೌನ್ಸ್ ಮಾಡಿದ್ರು? ಇನ್ನು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ನಾವು ಹೋಗಿ ಆ್ಯಕ್ಟ್ ಮಾಡ್ಬಾರ್ದು ಅಂತ ಅನ್ಸ್ಬಿಟ್ಟು. ತುಂಬ ಧನ್ಯವಾದಗಳು. ಈ ಸೈಮಾ ಅವಾರ್ಡ್ ಇದು 3rd time ನಾನು ತೊಗೊಳ್ತಾ ಇದ್ದೀನಿ ಅನಿಸುತ್ತೆ. ಇದೇ ರಾಮಾನಾಯ್ಡು ಸಾರು ನನಗೆ ಅವಾರ್ಡ್ ಕೊಟ್ಟಿದ್ರು. ಈಗ ನಮಗೆ ನಮ್ಮ ಕನ್ನಡ ಟೀಮ್ಗೆ ಸಪೋರ್ಟ್ಗೆ ಸುಮಲತಾ ಮೇಡಮ್ ಬಂದಿದ್ದಾರೆ, ರಾಕ್ಲಿನ್ ಸರ್ ಬಂದಿದ್ದಾರೆ, ದೇವರಾಜ್ ಸರ್ ಬಂದಿದ್ದಾರೆ. ಎಲ್ರಿಗೂ ಕಂಗ್ರಾಟ್ಸ್. ಸಂತೋಷವಾಗಿ ಊಟ ರೆಡಿ ಇದೆ, ಜಾಸ್ತಿ ತಲೆ ತಿಂದೆ. ನಮಸ್ಕಾರ. ಈಗ ಮುಂದಿನ ಕ್ಯಾಟಗರಿಗೆ ಹೋಗುವಂಥ ಸಮಯ. ಇದು ತುಂಬ ಇಂಪಾರ್ಟೆಂಟ್ ಕ್ಯಾಟಗರಿ. ಹೌದು, ಡೆಫಿನೆಟ್ಲಿ. ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂತ ಹೇಳಿದ್ರೆ ಆ ಸಿನಿಮಾನ ಬಹಳ ಉತ್ತಮವಾದ ರೀತಿಯಲ್ಲಿ ಮುಂದೆ ಕರ್ಕೊಂಡು ಹೋಗುವಂಥ ವ್ಯಕ್ತಿ ದ ಕ್ಯಾಪ್ಟನ್ ಆಫ್ ದ ಶಿಪ್, ನಿರ್ದೇಶಕರು. ಖಂಡಿತವಾಗ್ಲೂ. ಹಾಗೆ ನಮ್ಮ ಕನ್ನಡ ಚಿತ್ರರಂಗ ಭಾರತೀಯ ಚಿತ್ರರಂಗಕ್ಕೆ ಬಹಳಷ್ಟು ಟ್ಯಾಲೆಂಟೆಡ್ ನಿರ್ದೇಶಕರನ್ನು ಕೊಡುಗೆಯಾಗಿ ಕೊಟ್ಟಿದೆ. ಹಾಗಾದರೆ ನಾನು ಮಾತಾಡ್ತಾ ಇರೋದು ದ ಬೆಸ್ಟ್ ಡಿರೆಕ್ಟರ್ ಕ್ಯಾಟಗರಿ ಬಗ್ಗೆ, ಬೆಸ್ಟ್ ಡಿರೆಕ್ಟರ್ 2019. ಈ ಅವಾರ್ಡನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ಶ್ರೀಮತಿ ಸುಹಾಸಿನಿ ಮಣಿರತ್ನಂ ಮ್ಯಾಡಮ್. ಗುಡ್ ಈವ್ನಿಂಗ್ ಸಾಯಮಾ, ಗುಡ್ ಈವ್ನಿಂಗ್ ಬೋತ್ ಆಫ್ ಯು. ಸೋ ಲವ್ಲಿ ಟು ಸೀ ಸೋ ಮೆನಿ ಆಫ್ ಆರ್ ಫ್ರೆಂಡ್ಸ್ ಫ್ರಮ್ ಡಿಫ್ರೆಂಟ್ ಫಿಲ್ಮ್ ಇಂಡಸ್ಟ್ರಿ. Missed being in Saima for the past 2 years. So lovely to see all of you. Saima 2019 for the best director Kannada goes to V. Hari Krishna and Pon Kumaran for Yajamana. ಎಲ್ರಿಗೂ ನಮಸ್ಕಾರ. ಫಸ್ಟು ಹರಿ ಸರ್ಗೆ ನಮ್ಮ ಧನ್ಯವಾದಗಳಂತ ಹೇಳಬೇಕು. ಶೈಲಜಾ ಮ್ಯಾಮ್,
ನಮಗೆ, ಸುರೇಶ್ ಸರ್ಗೆ, ನಮ್ಮ ಜೊತೆ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ, ಎಲ್ಲದಕ್ಕೂ ಹೆಚ್ಚಾಗಿ ನನ್ನ ಗುರುಗಳು, ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾ ತುಂಬ ಸ್ಪೆಷಲ್ಲು. ಏನಕ್ಕೆ ಅಂದರೆ, ನಾವಿಬ್ಬರು ಜೊತೆ ಕೂತ್ಕೊಂಡು ಕತೆ ಬರೆದ್ವಿ. ಕತೆ ಬರೆದಾಗ ನಾವು ಈ ಸಿನಿಮಾ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಕತೆ ಮಾತ್ರ ಬರೆದ್ವಿ. ಇಲ್ಲಿಂದ ಶುರುವಾಗಿ ಸಿನಿಮಾ ಅಂದರೆ, ಇದನ್ನು ಸುರೇಶ್ ಅಣ್ಣ ಮತ್ತು ಶೈಲಜಮ್ಮ ಕತೆ ಓಕೆ ಮಾಡಿ, ದರ್ಶನ್ ಸರ್ ತಗೊಂಡು ಅವರು ಈ ಥರದೊಂದು ಕತೆನ ಓಕೆ ಮಾಡಿ ಮುಂದಕ್ಕೆ ತಗೊಂಡೋಗಿ ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಕಾರಣ ಆಗಿದ್ದಾರೆ. ಸೊ ಅವ್ರ ಪರವಾಗಿ ನಾವು ಈ ಅವಾರ್ಡ್ನ ತಗೋತೀವಿ. ತುಂಬ ಥ್ಯಾಂಕ್ಸ್ ದರ್ಶನ್ ಸರ್ಗೆ ಮತ್ತು ಇಡೀ ಯಜಮಾನ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್.